ಆದ ಕಾರಣ ಅವನು ಉಳಿದಾಕಿದ ಮಹಲ್ ತಗೊಂಡು ಹೋಗಿ ಕೂಡ ಕೃಷ್ಣನ ಕೊಟ್ಟಿದ್ದೆ. Yeah.
ಈಗ ಅವಳು ಯಾಕೆ ಬಂದಳು ಅಂತಲ್ಲ, ನೀ ಕೂತಲ್ಲಿಂದ ಎದ್ದು ಆಗೋದಿಲ್ಲ, ಯಾಕೆಂದ್ರೆ ಅದೇ ಪ್ರಾಯದಲ್ಲಿ ಆಯ್ತು. ಈಗ ಏನಾಗೋದಿಲ್ಲ, ಏನೋ ಆಗದೇ ಇರುವುದು ನನ್ನ ಮುಟ್ಟು ಅಮ್ಮ. ನೀನ್ ಯಾಕೆ ಅದಕ್ಕೆ ಆಗಲ್ಲ ಮತ್ತೆ ಕುಣಿಯೋದಿಲ್ಲ ನಡೆದದ್ದು ಮಾತ್ರ. ಈ ಪ್ರಾಯದಲ್ಲಿ ನಡೆಯೋದು ಹೇಗೆ ಅಂತಾದ್ರೆ, ನಿಮ್ಮ ನಾನು ಹುಟ್ಟುವುದಕ್ಕಿಂತ ಮುಂದೆ ಹೇಗಿದ್ದೀಯ? ನಮ್ಮ ರಾಧ ಅಲ್ಲ ಮಗ. ಹೌದು ಅಮ್ಮ, ರಾಧ ಬಹಳ ಅಪರೂಪ ಮಗ. ಮಗ ರಾಧ ಮಗ, ನಿನ್ನ ಮಗ ಈಗ ಬಂದೆ ಮಗ, ಬೇಗ ಬಂದೆ ಮಗ, ಆಗ ಬಂದೆ ಮಗ, ಯಾವಾಗ ಬಂದೆ ಮಗ, ಸೌಖ್ಯ ಮಗ, ಎಲ್ಲ ಸೌಖ್ಯ ಮಗ, ಮನೆಯಲ್ಲಿ ಎಲ್ಲ ಸೌಖ್ಯ ಮಗ, ನಿನ್ನ ಅಪ್ಪ ಮಗ, ಅಮ್ಮ ಮಗ, ಗಂಡ ಮಗ, ಎಲ್ಲ ಸೌಖ್ಯ ಮಗ. ಯಾಕೆ ಬಂದ್ರೆ ಹೌದಿನ ರಾಧ ಇಲ್ಲ ಮಗ, ಆದ್ರೆ ಬಂದ ಮಗ. ಇಷ್ಟು ಸಮಯ ಬರಲಿಲ್ಲ ಅಲ್ಲ ಮಗ, ಇಷ್ಟು ಸಮಯ ಬರಲಿಲ್ಲ ಮಗ. ನಿಮ್ಮ ಮಗ ದಾರಿ ಮಗ, ಅಪರೂಪ ಮಗ. ಸಂಗಡದಲ್ಲಿ ಬಿದ್ದ ನೊಣ ಅಲ್ಲ ಬಂದಾಗ
ಯಾರು ಬೇಕವಳಿಗೆ ಗಂಡಸು ಬೇಕಾದ್ರೆ ಕಡಿಮೆ. ಅಲ್ಲಂತೂ ಅವಳ ಊರಾಯ್ತ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ ಅವಳ ಊರು. ಇಲ್ಲಿ ಬಂದ್ರೆ ಇಲ್ಲಿ ನಿನಗೆ ಗೊತ್ತಿಲ್ಲ ಇಲ್ಲಿ ಒಬ್ಬ ಗಂಡಸಿದ್ದಾನೆ ಅಂತ. ಆದ್ರಿಂದ ನಮ್ಮ ನೆಂಟರು ಅಂತ ಹೇಳಿದ್ರೆ ಬೇರೆ ಯಾರು ಮಾತನಾಡಿಸ್ತಾರೆ? ನಿಮ್ಮ ಹೆಸರು ಹೇಳಿ ಧೈರ್ಯ ಬಂದಿತ್ತ ಚಂದ್ರವಳಿ? ನಾನು ಒಬ್ಬಳೇ ಅವಸರವಾಗಿ ಬರುವುದಕ್ಕೆ ಕಾರಣ ಇದೆ. ಅಂದ್ರೆ ಅಷ್ಟು ಸಮಯ ಇಲ್ಲ ನನಗೆ ಕರ್ಕೊಂಡು ಬರ್ಲಿಕ್ಕೆ. ಏನಾದ್ರೂ ಪ್ರಾಯ ಆದ ನಿನ್ನ ಅಮ್ಮ ಹಾಗೆ ಹೇಳಲಿಕ್ಕೆ ಬಂದದ್ದಲ್ಲ, ಹಾಗೇನ ಆಗಿಲ್ಲ. ಚೆನ್ನಾಗಿದ್ದಾರೆ ಅವಸರವಾಗಿ ನೀನು ಬಂದೆ ಅಂತ ಹೇಳಿ. ಹೌದು, ಅವಸರವಾಗಿ ಬರುವುದಕ್ಕೆ ಕಾರಣ ಮತ್ತೇನಲ್ಲ, ನೀನು ಕಳಿಸಿದ ಆ ವಿಶ್ವನಾಡಿದ ಬ್ರಾಹ್ಮಣ. ಹೌದು, ಅದು ಯಾವನೇ ಆ ಬ್ರಾಹ್ಮಣ? ಬ್ರಾಹ್ಮಣನ ಒಬ್ಬ ಮುದುಕರನ್ನು ಕಳಿಸಿದ್ದಾನೆ. ನಿಮಗೆ ಪರಿಚಯ ಇಲ್ಲ, ಅಮ್ಮನ ಪರಿಚಯ ಇದ್ರು ಇರಬಹುದು, ಅದನ್ನ ನಾನು ಕೇಳೋದಿಲ್ಲ. ಬ್ರಾಹ್ಮಣ ಹತ್ರ ಹೇಳಿ ಕಳಿಸಿದ್ಯಾ? ಬಂದು ಆಡಿದ್ರು ಮುದುಕರಲ್ಲ. ಹೌದು, ನಿನ್ನ ತಂಗಿಗೆ ನಿನ್ನನ್ನು ನೋಡದೆ ಅನ್ನ ನೀರು ಸೇರುವುದಿಲ್ಲ ಅಂತೆ, ಆದಷ್ಟು ಬೇಗನೆ ನೀನು ಬರಬೇಕಂತೆ. ನಿಜವಾಗಿ ಒಮ್ಮೆ ಬಂದು ಹೋಗ್ರಿ. ಅದ ಅಷ್ಟು ಹೇಳದೆ ಇದ್ರೆ ಇದರಿಂದ ಬರುವ ಜನ ಅಲ್ಲ. ಒಳ್ಳೆದಾಯ್ತು, ಇನ್ನು ಮುಂದೆ ಆದ್ರೂ ಅಷ್ಟೇ ಹಾಗೆ ಹೇಳಿ ಕಳಿಸ್ಬೇಕು. ಅವಳನ್ನು ಕಾಣದೆ ನಿನಗೆ ಗಂಟಲಲ್ಲಿ ಅನ್ನ ಇಳಿಯುವುದಿಲ್ಲ, ಬಾಯಾರಿದ್ರೆ ನೀರು ಗಂಟಲಲ್ಲಿ ಹೊರತು ಅಮ್ಮನ ಸುದ್ದಿ ನನ್ನ ಸುದ್ದಿ ಇಲ್ಲ. ಹಾಗಾಗಿ ನಾನು ಅವಸರವಾಗಿ ಬಂದೆ, ನಿನ್ನನ್ನು ಕಣ್ಣು ತುಂಬಾ ಕಾಣಬೇಕು, ನಿನ್ನಲ್ಲಿ ಮಾತನಾಡಬೇಕು ಅಂತ ಬಂದಾಯ್ತಲ್ಲ. ನೋಡಿ ಆಯ್ತು, ಯಾರು ನಾನು ಕೂತ್ಕೊಳ್ಬೇಕಾ? ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಬರುವಾಗ ಯಾರಲ್ಲಿ ಹೇಳಿ ಬರ್ಲಿಲ್ಲ. ಹೇಳಬೇಕಾದವ ಊರ್ನಲ್ಲಿಲ್ಲ, ಸೈನ್ಯದಲ್ಲಿ ಇದ್ದಾನೆ ಅಂತ. ಇದು ನೀನವನ್ನು ನೋಡಿದ ಇಲ್ಲಲ್ಲ. ಹಾಗ ಯಾಕೆಂದ್ರೆ ಯಾರಾದರೂ ಕೆಲವು ಹೆಂಗಸರ ಗಂಡ ನೀರನ್ನು ಎಲ್ಲಿಯಾದರೂ ನೋಡಿದ ನೆನಪಿದ್ರೆ ಕಷ್ಟ ಆಗೋದು. ನೆನಪಿಲ್ಲ ಅಂತಾದ್ರೆ ಅವ್ರು ಇದ್ದಷ್ಟು ದಿವಸ ಕರಿಮಣಿಗೂ ಮಂಗಲ ಸೂತ್ರಕ್ಕೂ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಯಾರು ನೋಡ್ಲಿಲ್ಲಲ್ಲ ಗಂಡ ಯಾರು ಇಲ್ವಾ? ಯಾರ ಹತ್ರ ಹೇಳಿಲ್ಲ ಅಂತ ಹಾಕುವ. ಅವಳು ಹೋಗುವಾಗ ಬರುವಾಗ ಅವಳದ್ದು ಕೆಲವು ವ್ಯವಹಾರ ಮಾಡುವಾಗ ಎಲ್ಲ ಬೇರೆಯವರ ಹತ್ರ ಹೇಳಿ ಮಾಡಿದ ಅಭ್ಯಾಸ ಉಂಟಂದ್ರೆ ಕೇಳ್ತೇನೆ. ನೀನೇ ಕೇಳು, ಯಾರ ಹತ್ರ ಹೇಳಬೇಕು? ಇದು ಹಗ್ಗ ಕಳಿಸಿ ಬಿಟ್ಟದ್ದು ಊಟದಿಂದ ಕೇಳೋದಿಲ್ಲ. ರಾಜ ಇವತ್ತು ಸೇಮಿಗೆ ಬರುವ 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 ಬರುವ
ಮಾತನಾಡಿ ಕೆಲವು ದಿವಸ ನಿನ್ನ ಜೊತೆಯಾಗಿರ್ಬೇಕು ಅಂತ ನಾನು ಎಣಿಸಿದವಳು. ಹಾಗೆ ನಾನು ಬ್ರಾಹ್ಮಣಕ್ಕೆ ಹೇಳಿ ಕಳಿಸಿದೆ. ಬಂದ ದಿನ ಹೌದಪ್ಪ ಇಷ್ಟಪಡ ಏನೇ ನಿನಗೆ ಹೋಗಿದ್ದೀನಿಂದ ಅದೇ ನಾನು ಬರುವಾಗ ಯಾರಲ್ಲಿ ಹೇಳಿ ಬರ್ಬೇಕಿತ್ತು ಯಾರಲ್ಲಿ ಅವರಲ್ಲಿ ಹೇಳಲೇ ಇಲ್ಲ ಯಾರಲ್ಲಿ ಅಂದ್ರೆ ನನ್ನವರಲ್ಲಿ ಇನ್ನವರು ಇವಳ ಮನೆಯಲ್ಲಿ ಇದ್ದ ದೊಡ್ಡ ಜನ ಕರು ಹಾಕಿದ ಅಲ್ಲ ಕತ್ಲಗೆ ಕರು ಬಿಡ್ಲಿಕ್ಕೆ ಹೋಗ್ಬೇಕೋ ಇವಳು ಅಂತ ಕೇಳಿದ್ರು. ಏನು ಹಾಗೆಲ್ಲ ನನ್ನ ದೇವನಲ್ಲಿ ಅಂದ್ರೆ ಕೃಷ್ಣನಲ್ಲಿ ನಾನು ಹೇಳಿ ಬರ್ಲಿಲ್ಲ ಹಾಗೆ ಹೇಳದೆ ಬಂದವಳು ನಾನು ಇಲ್ಲೇ ಕುಳಿತುಕೊಂಡ್ರೆ ಇಲ್ಲಿ ಅದು ಕೃಷ್ಣ ದೇವರು ಗೋಪಿಸ್ಕೊಂಡು ನನ್ನನ್ನು ಬಯ್ಯೋದಿಲ್ಲ ಇನ್ನಾಗ್ಲಿಕ್ಕೆ ಅವ ಎಲ್ಲಾದ್ರೂ ಹುಡುಕುತ್ತಾ ಇಲ್ಲಿಗೆ ಬಂದ್ರೆ ಮತ್ತೆ ನಾನು ರಾತ್ರಿ ಬೆಳಗಾಗೋದ್ರೊಳಗೆ ಶಿವರಾತ್ರಿ ಮಾಡಬೇಕು ಅಷ್ಟೇ ಅಲ್ಲ ಈಗ ಈಗ ಒಂದು ವೇಳೆ ಅವನಲ್ಲಿ ಉಳಿ ಹೇಳಿ ಹಾಗಾಗಿ ಏನು ಈಗ ಅವರು ಇಲ್ಲಿ ಇಲ್ಲ ಅಲ್ಲ ಅದೇ ಅವರನ್ನು ಬಿಟ್ಟಿರುವುದಿಲ್ಲ ಅಂತ ನಾನು ಹೇಳಿದ್ದೆ ಮಾತು ಅವಳು ಹೇಳ್ತಾಳೆ ಅವನನ್ನು ಬಿಟ್ಟು ಇವಳು ಇರೋದಿಲ್ಲ ಅಂತ ಕಡೆಗೆ ಇಲ್ಲಿ ಇವಳನ್ನು ನಮ್ಮ ಎದುರಿಗೆ ಬಿಟ್ಟು ಅವ ಎಲ್ಲಾದ್ರೂ ಆಚೆ ಬಾರಿಯಲ್ಲಿ ಈಗ ಅವ ಬರಲಿಲ್ಲ ಇರ್ಲಿ ನೀನು ನಿಂತ ಲೆಕ್ಕಕ್ಕಾದ್ರೂ ನಮಗೊಂದು
ರಸಾಯನವೋ ಅಥವಾ ಎಂತಾದ್ರೂ ಸಿಗ್ಬೋದಿದೆ. ಯಾಕೆ ಬೇಡ ಅನ್ನೋದು? ಹೌದಾದ್ರು ಹಾಗಾಗಿ ಮನೆಯ ಯಜಮಾನ ನಿನಗೆ ಇದನ್ನು ನಾನು ಕೊಡ್ತೇನೆ. ಅಂದ್ರೆ ನಿನ್ನ ಕೃಷ್ಣನ ಹಾಗೆ ಎಲ್ಲ ಅದು ಎಂತದ್ದು ಹಾಗ ಮೇಲೆ ಆಡ್ಲಿಕ್ಕೆ ಮತ್ತೆ ಎಂತದ್ದು ಏನೆಲ್ಲ ಮಾಡ್ಲಿಕ್ಕೆಲ್ಲ ನನ್ಗೆ ಬರೋದಿಲ್ಲ. ಮತ್ತೆ ಕಂಡುತನದ ಮಟ್ಟಿಗೆ ಈ ನಿಮಿಷದವರೆಗೆ ನಿನ್ನ ಕೃಷ್ಣನ ಹಾಗೆ ಮೈ ಹಾಳು ಮಾಡಿಕೊಂಡ ಜನ ಇವತ್ತು ಹನುಮಂತ ದೇವರ ಭಕ್ತನಾದ ನನ್ನ ಬ್ರಹ್ಮಚರ್ಯ ಹೋದರು ಸಿಕ್ಕಿಲ್ಲ. ಇವತ್ತು ಕೃಷ್ಣನ ಬದಲಿ ನಾನಿದ್ದೇನೆ. ಸೂಳೆ ಅಂತ ಹೌದಾಗಿದ್ರೆ ನಾ ಕೂಡಲೇ ಕೇಳೋದಿಲ್ಲ ದಿನಕ್ಕೆ ಎಷ್ಟು.